ಸಿಎಂ ವಿರುದ್ಧ ತನಿಖೆಯ ಆದೇಶದ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಇದೆ. ಇವತ್ತು ಮಧ್ಯಾಹ್ನವೇ ನಡೀತಾ ಇದೆ ಆ ಸಂಪುಟ ಸಭೆ. 12:30ಕ್ಕೆ ಮಹತ್ವದ ಸಂಪುಟ ಸಭೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆ. ಈ ಮಹತ್ವ ಪಡೆದುಕೊಂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ? ಕ್ಯಾಬಿನೆಟ್ ನಿರ್ಣಯವನ್ನ ಹೈಕೋರ್ಟ್ ಮಾನ್ಯ ಮಾಡಿಲ್ಲ. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಗಂಭೀರವಾಗಿ ಚರ್ಚಿಸಲಿದ್ದಾರೆ ಸಚಿವರು. ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ, ಶೋಕಾಸ್ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಸಂಪುಟ ಒಂದು ನಿರ್ಣಯ ತೆಗೆದುಕೊಂಡು ಕೊಟ್ಟಿತ್ತು. ಅದನ್ನೇ ರಾಜ್ಯಪಾಲರು ಮಾನ್ಯ ಮಾಡೋ ಅಗತ್ಯ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಸ್ಪಷ್ಟವಾದಂತಹ ಒಂದು ಸಂದೇಶ ರವಾನೆಯಾಯಿತು. ಆ ಬಗ್ಗೆ ಚರ್ಚೆಯಾಗುತ್ತೆ. ತನಿಖೆ, ರಾಜಕೀಯ ಲೆಕ್ಕಾಚಾರ, ಇದೆಲ್ಲದರ ಬಗ್ಗೆ ಸಿಎಂ ವಿವರಣೆ ಕೊಡ್ತಾರೆ. ಹೈಕಮಾಂಡ್ ಮಟ್ಟದಲ್ಲಿ ನಡೆದಂತಹ ಬೆಳವಣಿಗೆ ಕುರಿತು ಸಿಎಂ ಸ್ಪಷ್ಟನೆ ಕೊಡ್ತಾರೆ. ಮೂಡಾ ಕೇಸ್ ಬೆಳಕಿಗೆ ಬಂದಾಗ ಸಿಎಂ ಬೆಂಬಲಿಗೆ ನಿಂತಿತ್ತು ಸಂಪುಟ, ಆದರೆ ಈಗಲೂ ನಿಲ್ಲುತ್ತ? ಸಂಪುಟದಲ್ಲಿ ರಾಜ್ಯಪಾಲರ ವಿರುದ್ಧ ಸಚಿವರೇನಾಗ ನಿರ್ಣಯ ಕೈಗೊಂಡಿದ್ದು. ಸಂಪುಟ ಸಭೆಯಲ್ಲಿ ಅರ್ಕಾವತಿ ಪ್ರಕರಣದ ಕುರಿತು ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಒಂದೆರಡಲ್ಲ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷದಲ್ಲಿ ಕಂಡು ಬರ್ತಾ ಇರೋ ಸಮರ, ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ಕೊಟ್ಟಿರುವಂತಹ ವರದಿ ಕುರಿತು ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಯಾಗುತ್ತೆ. ಈ ಚರ್ಚೆ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಮತ್ತೆ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಕಾನೂನಾತ್ಮಕವಾಗಿ ಏನ್ ಸೆಟ್ ಬ್ಯಾಕ್ ಆಗುತ್ತೆ, ಅದು ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಬೆಳವಣಿಗೆಗಳನ್ನ ಪಡೆಯುತ್ತೋ ವೈ ಡೋಂಟ್ ನೋ. ಬಟ್ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಈಗ ನೈತಿಕತೆಯ ಪ್ರಶ್ನೆ ಇದೆ. ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತಾ, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವಂತಹ ಚರ್ಚೆಗಳೇನು? ಅರುಣ್, ಬಹಳ ಪ್ರಮುಖವಾಗಿ ಎರಡು ತೀರ್ಪುಗಳು ಆದ ಬಳಿಕ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಒಂದು ಜನಪ್ರತಿನಿಧಿ ನ್ಯಾಯಾಲಯ, ಮತ್ತೊಂದು ಹೈಕೋರ್ಟ್ನಲ್ಲಿ ನಾಗಪ್ರಸನ್ನ ಅವರು ನೀಡಿರುವಂತಹ ತೀರ್ಪು. ಎರಡು ತೀರ್ಪುಗಳ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಆತ್ಮಸ್ಥೈರ್ಯ ಮತ್ತು ಆ ಕಾನ್ಫಿಡೆನ್ಸ್ ಕುಸಿದಿದೆ. ಯಾಕಂದ್ರೆ ಕಾನೂನಾತ್ಮಕ ಹೋರಾಟ, ಇಷ್ಟು ರಾಜಕೀಯ ಜೀವನದಲ್ಲಿ ಮೊದಲ ಬಾರಿ ಇಂಥದ್ದೊಂದು ಕಾನೂನು ಹೋರಾಟವನ್ನ ಮುಖ್ಯಮಂತ್ರಿಗಳು ಅಂದ್ರೆ ಸಿದ್ದರಾಮಯ್ಯನವರು ಫೇಸ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಕ್ಯಾಬಿನೆಟ್ ಸಹೋದ್ಯೋಗಿಗಳ ಸಹಕಾರ ಮತ್ತು ಅವರ ವಿಶ್ವಾಸವನ್ನು ಗಳಿಸುವುದು ಕೂಡ ಮುಖ್ಯಮಂತ್ರಿಗಳಿಗೆ ಅನಿವಾರ್ಯ ಆಗಿದೆ. ಯಾಕೆಂದರೆ ಹೊರಗಿನಿಂದ ಯಾವುದೇ ರೀತಿಯಾದಂಥ ರಾಜೀನಾಮೆ ಕೇಳುವಂಥದ್ದಿರ್ಬೋದು, ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡುವಂಥದ್ದಿರ್ಬೋದು, ಅದು ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಅವರಿಗೆ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಸಂಪುಟ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇಡೀ ಪ್ರಕರಣದ ಬಗ್ಗೆ ಕಾನೂನು ಹೋರಾಟದ ಕುರಿತಾಗಿ ಸಚಿವರ ಗಮನಕ್ಕೆ ತರುವಂಥ ಕೆಲಸ ಆಗುತ್ತೆ ಮತ್ತು ಅವರು ವಿಶ್ವಾಸವನ್ನು ನಿಶ್ಚಿತವಾಗಿ ಪಡೀತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವಂತಹ ಸಂಘರ್ಷ, ಅದರಲ್ಲೂ ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಬುಡಕ್ಕೆ ಕೈ ಹಾಕದಂಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅರ್ಕಾವತಿ ರೀಡು ಪ್ರಕರಣದ ವರದಿ ಕೇಳಿ, ವರದಿ ಕೊಡಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ರು. ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರಿನ ಅಭಿವೃದ್ಧಿ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಈ ವರದಿಯನ್ನು ಕೂಡ ಸಲ್ಲಿಕೆಯಾಗಿದೆ. ಹೀಗಾಗಿ ರಾಜ್ಯಪಾಲರಿಗೆ ಅರ್ಕಾವತಿಯ ಡಿನೋಟಿಫಿಕೇಶನ್ ವಿಚಾರದ ವರದಿಯನ್ನ ಸಲ್ಲಿಕೆ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತಾಗಿಯೂ ಕೂಡ ಚರ್ಚೆಗಳಿದ್ದಾವೆ. ಅದು ಮಾತ್ರ ಅಲ್ಲ, ಹಲವಾರು ಸಚಿವರುಗಳ ಮೇಲೆ ವರದಿ ಕೊಡಿ ಅಂತ ಹೇಳಿದೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಎಂ ಬಿ ಪಾಟೀಲ್, ಜೊತೆಗೆ ಕೆ ಎನ್ ರಾಜಣ್ಣ, ಇವರು ಮೂವರು ವಿರುದ್ಧ ಕೂಡ ದಾಖಲಾಗಿ, ಅಂದ್ರೆ ರಾಜ್ಯಪಾಲರ ಬಳಿ ದಾಖಲಾಗಿರುವಂತಹ ದೂರಿಗೂ ಕೂಡ ವರದಿ ಕೇಳಿದ್ದಾರೆ. ಸೊ ಈ ವರದಿಗಳನ್ನ ರಾಜ್ಯಪಾಲರು ಕೇಳಿದ ಕೂಡಲೇ ಕೊಡಬೇಕಾ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಅರ್ಕಾವತಿ ಇರ್ಬೋದು, ಜೊತೆಗೆ ಸಚಿವರ ವಿರುದ್ಧ ಕೇಳಿರ್ತಕ್ಕಂಥ ವರದಿ, ಈ ವರದಿಯನ್ನ ಕೊಡಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ರಾಜ್ಯಪಾಲರು ತೆಗೆದುಕೊಂಡಿದ್ದ ನಿರ್ಣಯದಿಂದ ಇವತ್ತು ಸಿದ್ದರಾಮಯ್ಯರು ಇಂಥದ್ದೊಂದು ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಹೋದ್ರೆ ನಾಳೆ ಸರ್ಕಾರಕ್ಕೆ ಅದು ಕಂಟಕವಾಗಿ ಪರಿಣಮಿಸಬಹುದು ಅನ್ನುವಂತಹ ಅಭಿಪ್ರಾಯಗಳಿದ್ದಾವೆ. ಹೀಗಾಗಿ ರಾಜ್ಯಪಾಲರು ಕೇಳುವಂತ ವರದಿಯನ್ನ ಇನ್ಸೈಡ್ ಮಾಹಿತಿ ಏನು ಅಂದ್ರೆ, ಈಗ ಹೊರಗಡೆ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲರೂ ಕೂಡ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಸಿದ್ದರಾಮಯ್ಯ ಪರವಾಗಿ, ಜೊತೆಗೆ ಹೈಕಮಾಂಡ್ನ ಬೆಂಬಲ ಕೂಡ ಸಂಪೂರ್ಣವಾಗಿದೆ ಎನ್ನುವಂಥ ಮಾಹಿತಿಗಳೇನು ಸಿಗ್ತಾ ಇದೆ. ಆದರೆ ನಿಜಕ್ಕೂ ಕಾನೂನು ಕುಣಿಕೆ ಬಿಗಿಯಾದರೆ, ಇವತ್ತು FIR ದಾಖಲಾದರೆ, ಅಥವಾ ರಾಜ್ಯಪಾಲರಿಂದ ಈ ಅರ್ಕಾವತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹೆಜ್ಜೆ ಇಟ್ಟಲ್ಲಿ, ಆಗ್ಲೂ ಈ ಬೆಂಬಲ ಇರುತ್ತಾ? ಯಾಕಂದ್ರೆ ಸಾಕಷ್ಟು ಜನ ಸಿಎಂ ಕುರ್ಚಿ ಟವಲ್ ಕೂತವ್ರು ಇದ್ದಾರೆ, ಅವರೆಲ್ಲರೂ ಕೂಡ ಸುಮ್ಮನೆ ಕೂರ್ತಾರ? ಇವತ್ತಿನ ಸಂಪುಟ ಸಭೆ ನಿಜಕ್ಕೂ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ಸಂದೇಶ ರವಾನಿಸೋ ಅಷ್ಟೇ ಪ್ರಯತ್ನನ, ಅಥವಾ ಕೈ ಮೀರಿದ್ರೆ ಇಳಿಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನೋ ಸಂದೇಶ ರವಾನಿಸೋ ಪ್ರಯತ್ನಗಳೂ ಕೂಡ ಈ ಸಭೆಯಲ್ಲಾಗುತ್ತೆ? ಹೈಕಮಾಂಡ್ ಏನಾದರೂ ಸಂದೇಶ ಇದೆಯಾ, ಸ್ಪಷ್ಟ ಸಂದೇಶ? ಪ್ರತಿಮಾ, ಈ ತನಕ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಹೈಕಮಾಂಡ್ ಇದೆ, ಜೊತೆಗೆ ಪಕ್ಷವು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಇದೆ.
ಎಲ್ಲಿಯ ತನಕ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನ ತನಕ ಈ ಕಾನೂನು ಹೋರಾಟವನ್ನು ತೆಗೆದುಕೊಂಡು ಹೋಗುವಂತಹ ನಿರ್ಧಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಕಾನೂನು ಹೋರಾಟದ ಅವಕಾಶಗಳು ಎಲ್ಲಿಯ ತನಕ ಇದಾವೋ ಅಲ್ಲಿಯ ತನಕ ಕೂಡ ತೆಗೆದುಕೊಂಡು ಹೋಗ್ತಾರೆ. ಆದರೆ ಪಕ್ಷದ ಒಳಗೆ ಈ ಹೋರಾಟಗಳಿಗೆ ಬೆಂಬಲ ಸಿಗುತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಹಲವು ರೀತಿಯ ಸವಾಲಿದೆ. ಒಂದು ಕಡೆ ಹೈಕಮಾಂಡ್ ನಾಯಕರ ಅಭಿಪ್ರಾಯಗಳಿಗೆ ಉತ್ತರಿಸಬೇಕು, ಇನ್ನೊಂದು ಕಡೆ ಪಕ್ಷದ ಒಳಗೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ವಿಪಕ್ಷಗಳು ಮಾಡುವಂಥ ಟೀಕೆಗಳಿಗೂ ಉತ್ತರ ಕೊಡಬೇಕು, ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡಬೇಕು, ಇದರ ಜೊತೆಗೆ ಸರ್ಕಾರದ ಮೇಲೆ ವಿಶ್ವಾಸ ಕಳೆದುಕೊಳ್ಳುವಂಥ ಜನರನ್ನು ವಿಶ್ವಾಸಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಬೇಕು. ಹಲವು ರೀತಿಯಾದಂಥ ಸವಾಲುಗಳು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ಮುಂದೆ ಇದ್ದೇ ಇದೆ. ಈಗ ಬಹುತೇಕರು ಮಾತನಾಡ್ತಾ ಇರುವಂಥದ್ದು, ಚರ್ಚೆ ನಡೆಸ್ತಾ ಇರುವಂಥದ್ದು ಏನು ಅಂದರೆ, ಸುಪ್ರೀಂ ಕೋರ್ಟ್ಗೆ ಹೋಗುವ ತನಕ ಮುಖ್ಯಮಂತ್ರಿಗಳ ಬದಲಾವಣೆ ಅಥವಾ ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರ ಇದ್ಯಾವುದೂ ಕೂಡ ಪ್ರಸ್ತುತ ಅಲ್ಲ ಅನ್ನುವಂಥದ್ದು. ಜೊತೆಗೆ ಆ ರೀತಿ ಯಾರಾದರೂ ರಾಜೀನಾಮೆ ಕೇಳೋದು ಅಥವಾ ಸಿಎಂ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಡ ಹಾಕೋರಿದ್ರೆ ಹೈಕಮಾಂಡ್ ನಾಯಕರನ್ನು ಗೌಪ್ಯವಾಗಿ ಭೇಟಿಯಾಗಿ ಒತ್ತಾಯ ಹಾಕ್ತಾರೆ ವಿನಃ ಬಹಿರಂಗವಾಗಿ ಅದನ್ನು ಎಲ್ಲೂ ಕೂಡ ವ್ಯಕ್ತಪಡಿಸೋಲ್ಲ. ಯಾವಾಗಲೂ ಪ್ರತಿಮ ರಾಜಕೀಯದಲ್ಲಿ ಪರಿಸ್ಥಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ರಾಜಕೀಯ ಬೆಳವಣಿಗೆಗಳು ನಡೀತಾವೆ. ಆದರೆ ಸಿದ್ದರಾಮಯ್ಯನವರಿಗೆ ಈ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಇಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕಾನೂನು ಹಿನ್ನಡೆಯಾದರೆ ನಿಶ್ಚಿತವಾಗಿ ಅಂಥದ್ದೊಂದು ಪರಿಸ್ಥಿತಿ ಎದುರಾಗುತ್ತೆ. ಆಗ ರಾಜ್ಯದಲ್ಲಿರುವಂಥ ನಾಯಕರುಗಳು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತಾರೆ. ಹೈಕಮಾಂಡ್ ಕೂಡ ತೀರ್ಮಾನ ತೆಗೆದುಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿಗೆ ತಲುಪುತ್ತೆ. ಸೊ ಸದ್ಯಕ್ಕಂತೂ ಆ ಪರಿಸ್ಥಿತಿ ಇಲ್ಲ. ಈ ಕಾನೂನು ಹೋರಾಟದ ಮುಂದಿನ ಬೆಳವಣಿಗೆಗಳ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಿಂತಿದೆ ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ತಮ್ಮೆಲ್ಲ ಮಾಹಿತಿಗೆ ನೋಡ್ತಾ ಹೋದ್ರೆ ಸದ್ಯಕ್ಕೆ ಅವರ ಕುರ್ಚಿ ಏನೋ ಸೇಫ್, ಆದರೆ ಕಾನೂನಾತ್ಮಕವಾಗಿ ಎಷ್ಟು ಕುಣಿಕೆ ಬಿಗಿಯಾಗುತ್ತೆ, ಇವತ್ತಿನ FIR ಮೇಲೆ ನಿರ್ಧಾರ ಆಗುತ್ತೆ ಅನ್ಸುತ್ತೆ. ಆ FIR ಯಾವ ರೀತಿಯಲ್ಲಿ ದಾಖಲಾಗುತ್ತೆ, ಏನೇನು ಕೇಸ್ಗಳು ದಾಖಲಾಗಬಹುದು, ಆ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಆ ಡೀಟೇಲ್ಸ್ ಅನ್ನು ನಿಮ್ಮ ಎದುರಿಗಿಡ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.